ಇವತ್ತು ವಿಮೆ ಅನ್ನೋ ಪಾಠದ ಬಗ್ಗೆ ನಾವು ವಿಷಯನ ಹಾಕ್ಕೋಬೇಕಾಗಿದೆ ಅಲ್ವಾ. ಸೊ ಅದಕ್ಕಾಗಿ ಮೊದಲು ಏನ್ ಮಾಡೋಣ, ನಾನು ಹೇಳ್ತಾ ಇರುವಂತ ಎಲ್ಲ ಸೂಚನೆಗಳನ್ನ ನನ್ನ ಬಿಟ್ಟು ಕೇಳ್ಕೊಬೇಕು ಆಯ್ತಾ. ಆ ಸೂಚನೆಗಳನ್ನ ತಪ್ಪದೇ ನೀವು ಪಾಲಿಸಬೇಕು. ಸೊ ಪ್ರಾರಂಭದಲ್ಲಿ ನಾನು ನಿಮ್ಮನ್ನ ನಾಲ್ಕು ಗುಂಪುಗಳಲ್ಲಿ ವಿಂಗಡಿಸ್ತೀನಿ ಆಯ್ತಾ. ಆ ನಾಲ್ಕು ಗುಂಪುಗಳಲ್ಲಿ ಪ್ರತಿಯೊಂದು ಗುಂಪಕ್ಕ ನೀವು ಒಬ್ಬ ನಾಯಕರನ್ನ ಆರಿಸ್ಕೊಳ್ಬೇಕು ಮತ್ತು ನಿಮ್ಮ ಗುಂಪಿಗೆ ಒಂದು ಹೆಸರನ್ನು ಇಟ್ಕೊಳ್ಬೇಕು ಆಯ್ತಾ. ಆಮೇಲೆ ನಿಮಗೆ ಒಂದೊಂದು ಪ್ಯಾರಾಗ್ರಾಫ್ ಅನ್ನ ನೋಡ್ಕೊಂಡು ಓದ್ಕೊಂಡು ಅರ್ಥಿಸ್ಕೊಂಡು ಅಲ್ಲಿ ಬರುವಂತ ಕ್ಲಿಷ್ಟ ವಿಷಯಗಳನ್ನ ನೀವು ಪ್ರಶ್ನೆ ಸ್ವರೂಪದಲ್ಲಿ ಮಾಡ್ಕೊಳ್ಬೇಕು. ಆ ಪ್ರಶ್ನೆ ಸ್ವರೂಪದಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಬಂದಿರೋದು ಅಂದ್ರೆ ನಾನಿದ್ದೀನಿ, ನೀವು ಟೀಚರ್ ಆದ ತಕ್ಷಣ ನಿಮ್ಮ ಗುಂಪಿನ ಬರ್ತೀನಿ, ನನಗೆ ಈ ರೀತಿ ಕ್ವಶನ್ಸ್ ಮಾಡ್ಬೇಕಲ್ಲ ಈಗ ಬರ್ತಾ ಇಲ್ಲ ಅಂದ್ರೆ ನಾನು ಗೊತ್ತೋಣ ನನಗೆ ಅದ್ರ ಪ್ರಶ್ನೆ ಹೇಗೆ ಮಾಡ್ಬೇಕು ಸ್ವರೂಪವನ್ನ ಹೇಳ್ತೀನಿ. ಆ ಪ್ರಶ್ನೆಗಳನ್ನ ಮಾಡಿಕೊಂಡ್ಮೇಲೆ ಆ ವಿಷಯದ ಇಬ್ಬರು ಪರಿಣಿತರು ಇಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ. ಇವತ್ತು ವಿಮೆ ಪಾಠ ಮಾಡ್ತಾ ಇದ್ದಾನೆ, ಆ ವಿಮೆ ಪಾಠದಲ್ಲಿ ವಿಮೆ ಅನ್ನೋ ಒಂದು ಪಠ್ಯದ ವಿಷಯದಲ್ಲಿ ಆ ವಿಮಾ ಸಂಸ್ಥೆಯಲ್ಲಿಯೇ ಅನುಭವ ಹೊಂದಿದವರು ಬರ್ತಾ ಇದಾರೆ ನಮ್ಮ ಶಾಲೆಗೆ. ಅವ್ರ ಜೊತೆ ಇನ್ನೊಬ್ರು ಸರ್ ಬರ್ತಾ ಇದಾರೆ, ಎಲ್ಎಸ್ ಏಜೆಂಟ್ ಅವರು. ಅವರು ಡೆವಲಪ್ಮೆಂಟ್ ಆಫೀಸರ್ ಮತ್ತು ಎಲ್ಎಸ್ ಏಜೆಂಟ್ ಕೂಡ ವೇದಿಕೆ ಮೇಲೆ ಕುಳಿತಾರೆ. ಅವಾಗ ನೀವೇನು ಪ್ರಶ್ನೆಗಳು ಮಾಡ್ಕೊಂಡಿರ್ತೀರಲ್ಲ, ಪ್ರತಿಯೊಬ್ಬರು ಪ್ರಶ್ನೆಗಳನ್ನ ಕೇಳ್ಬೇಕು. ಒಂದೊಂದು ಗಮನದಲ್ಲಿ ಇಟ್ಕೊಳ್ಳಿ, ಗುಂಪಿನಲ್ಲಿ ಪ್ರಶ್ನೆ ಕೇಳಿದಾಗ ಕೇಳ್ಬೇಕಾದಾಗ ಎಲ್ಲ ಪ್ರಶ್ನೆ ಪ್ರಶ್ನೆಗಳು ಅವರೇ ಕೇಳೋ ಹಾಗಿಲ್ಲ. ನಿಮ್ಮ ಗುಂಪಿನಲ್ಲಿ ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ಬೇಕು, ಬರೇ ಗುಂಪಿನ ನಾಯಕ ಮಾತ್ರ ಪ್ರಶ್ನೆ ಕೇಳೋದು ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಬ್ಬರು ಪ್ರಶ್ನೆಯನ್ನ ಕೇಳ್ಬೇಕು. ಪ್ರಶ್ನೆ ಕೇಳಕ್ ಬರ್ತಾ ನಿಮಗೆ ಆರಾಮಾಗಿ ಮಾತಾಡ್ಬೋದು, ಎದುರಿಗೆ ಏನು ಬೇಡ. ನೀವು ಒಬ್ಬನ್ನ ಏನಾದ್ರು ತೊಂದ್ರೆ ಇದ್ರೆ ನನ್ನ ಕರೀರಿ, ನಾನು ಹೇಳ್ತೀನಿ ಆಯ್ತಾ. ಅವ್ರು ಒಬ್ಬರು ಪ್ರಶ್ನೆಗಳನ್ನ ಕೇಳ್ಬೇಕಾದ ಒಂದು ಗುಂಪಿನವ್ರು ಕೇಳ್ಬೇಕಾದಾಗ ಉಳಿದವರು ಆಲಿಸ್ಬೇಕು. ನೀವು ಮತ್ತೆ ಮತ್ತೆ ಪ್ರಶ್ನೆ ಕೇಳಿದ್ರೆ ಅವ್ರು ಕೇಳಿದ್ದು ಅರ್ಥ ಆಗಲ್ಲ, ನಿಮಗೆ ಉತ್ತರವನ್ನು ಪಡ್ಕೊಳಕ್ಕಾಗಲ್ಲ. ಆಮೇಲೆ ಟೆಕ್ಸ್ಟ್ ಬುಕ್ ಆಗಿರುವಂತಹ ಪ್ರಶ್ನೆಗಳನ್ನೇ ಕೇಳ್ಬೇಕು ಅಂತ ಹೇಳಲ್ಲ, ಅದ್ರ ಜೊತೆಯಾಗಿ ಇನ್ನೂ ಏನಾದ್ರು ಪ್ರಶ್ನೆಗಳು ಬೇಕಾಗಿತ್ತು ಅಂದ್ರೆ ಅಂತ ಪ್ರಶ್ನೆಗಳನ್ನು ಸಹಿತ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಹಾಳೆಯಲ್ಲಿ ಮಾಡಿಕೊಳ್ಬೇಕಾಗತ್ತೆ ಅರ್ಥ ಆಯ್ತಾ. ಆಮೇಲೆ ಹೊರಗಿನಿಂದ ಬಂದವ್ರಿಗೆ ನೀವು ಯಾವ ರೀತಿ ಮಾತನಾಡ್ಬೇಕು, ಫಸ್ಟ್ ನಿಮ್ಮ ಹೆಸರು ಹೇಳ್ಬೇಕು, ನಮಸ್ಕಾರ ಸರ್ ಅಂತ ಹೇಳ್ಬೇಕು. ಸರ್ ನಮ್ಮ ಗುರುಗಳು ಹೇಳಿದ ಹಾಗೆ ಈ ಒಂದು ಪಾಠದಲ್ಲಿ ಅನುಭವಿಸುವಂತ ತಮಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಪ್ರಾರಂಭದಲ್ಲಿ ಒಬ್ರು ಹೇಳ್ಬೇಕು. ಪ್ರಾರಂಭದಲ್ಲಿ ಅವ್ರು ಮಾತ್ರ ಹೇಳ್ಬೇಕು ಅಲ್ಲ, ನಮಸ್ಕಾರ ಸರ್ ಅಂದು ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೇಕು. ಹಾಗೆ ಮಾತನಾಡೋದಲ್ಲ, ಪ್ರಾರಂಭದಲ್ಲಿ ಯಾವ ಗುಂಪ ಹೇಳ್ತಲ್ಲ ಅವ್ರು ಮಾತ್ರ ಸರ್ ನಮಸ್ಕಾರ, ನಾವು ನನ್ನ ಹೆಸರಿದ್ದು ನಾನು ನಮ್ಮ ಗುರುಗಳ ಹೇಳಿದ ಹಾಗೆ ಈ ಪಾಠವನ್ನ ಓದ್ಕೊಂಡು ಅದರಲ್ಲಿ ಒಂದು ಕಿಷ್ಟ ಅಂಶಗಳ ಪ್ರಶ್ನೆಗಳನ್ನ ಮಾಡ್ಕೊಂಡು ಅನುಭವಿಸುವಂತ ತಮಗೆ ಕೇಳ್ತಾ ಇದ್ದೀವಿ, ಅದಕ್ಕಾಗಿ ಸರ್ ದಯಮಾಡಿ ಉತ್ತರಿಸ್ಬೇಕು ಅಂತ ನೀವು ಹೇಳ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ಬೇಕು ಮೊದ್ಲೇ ಕೇಳೋರು. ನೆಕ್ಸ್ಟ್